ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಬರಲಿಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಮುಖ್ಯವಾದ ಕಾರಣಗಳು ಹೈ ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್, ಹೈ ಬ್ಲಡ್ ಶುಗರ್ ಅಥವಾ ಡಯಾಬಿಟೀಸ್ ಮೆಲಿಟಸ್, ಸ್ಮೋಕಿಂಗ್, ಆಲ್ಕೋಹಾಲ್ ಕನ್ಸಂಪ್ಷನ್ ಮತ್ತು ವ್ಯಾಯಾಮ ಮಾಡದೇ ಇರೋದು, ಇದೆಲ್ಲ ಕಾರಣಗಳಿಂದ ಸ್ಟ್ರೋಕ್ ಬರಲಿಕ್ಕೆ ಸಾಧ್ಯತೆ ಹೈ ಇರುತ್ತೆ. ಸ್ಟ್ರೋಕ್ ಅವಾಯ್ಡ್ ಮಾಡಲಿಕ್ಕೆ ನಾವು ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡಬೇಕು, ಡಯಾಬಿಟೀಸ್ ಕಂಟ್ರೋಲ್ ಮಾಡಬೇಕು, ಡಾಕ್ಟರ್ ಹೇಳಿರೋದು ಮಾತ್ರ ಎಲ್ಲ ಕರೆಕ್ಟ್ ಟೈಮಿಗೆ ತೊಗೋಬೇಕು, ಮತ್ತು ಸ್ಮೋಕಿಂಗ್ ಬಿಡಬೇಕು, ಆ್ಯಂಡ್ ವ್ಯಾಯಾಮ ಎಷ್ಟು ಮಾಡಲಿಕ್ಕಾಗುತ್ತೆ ಅಷ್ಟು ಮಾಡಬೇಕಾಗುತ್ತೆ. ಇದೆಲ್ಲ ನಾವು ಕೇರ್ ತೊಗೊಂಡ್ರೆ ಮುಂದೆ ಸ್ಟ್ರೋಕ್ ಆಗೋಕ್ಕೆ ಸಾಧ್ಯತೆ ಕಮ್ಮಿ ಇರುತ್ತೆ. ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ಅವ್ರ ಹೆಲ್ತ್ ಬಗ್ಗೆ ಕೇರ್ ತೊಗೋಬೇಕು, ಕೇರ್ ತೊಗೊಂಡ್ರೆ ನಾವು ಸ್ಟ್ರೋಕ್ ಅವಾಯ್ಡ್ ಮಾಡ್ಬೋದು.